ದೇಶಾಂತರ ಹೋಗಬೇಕು ಆಧ್ಯಾತ್ಮದ ಕಡೆ ತಿರುಗಬೇಕು ಅಂತ ಅನ್ಕೊಂಡಿದ್ದಂತ ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಅವರಿಗೂ ಕೂಡ ರಾಮಕೃಷ್ಣ ಆಶ್ರಮದ ಒಬ್ಬ ಸನ್ಯಾಸಿಗಳು ಇಲ್ಲ ನಿನ್ನ ಹಣೆಯಲ್ಲಿ ಬೇರೆ ದೊಡ್ಡ ಕೆಲಸಗಳು ಬರೆದಿದ ಇದು ದೊಡ್ಡ ಕೆಲಸನೆ ಸನ್ಯಾಸಿ ಆಗೋದು ಆದ್ರೆ ನಿನ್ನ ಹಣೆಯಲ್ಲಿ ಬರುವಂತ ಬೇರೆ ಯಾವುದೋ ಒಳ್ಳೆ ಕೆಲಸ ಆಗ್ಬೇಕು ಅಂತ ಬರೆದಿದ್ದಾನೆ ನೀನ್ ಸನ್ಯಾಸಿ ಆಗ್ಬೇಡ ಹೋಗ್ ಸಾಮಾಜಿಕ ಕಾರ್ಯಕರ್ತ ಆಗುವಂತ ರಾಮಕೃಷ್ಣ ಆಶ್ರಮದ ಪೂಜ್ಯ ಸ್ವಾಮೀಜಿಗಳು ಅವ್ರನ್ನ ವಾಪಸ್ ಕಳಿಸ್ತಾರೆ ಇವತ್ತು ದೇಶಕ್ಕೆ ಒಬ್ಬ ದೇಶಕ್ಕೆ ಮಾತ್ರ ಯಾಕೆ ಜಗತ್ತಿಗೊಬ್ಬ ನಾಯಕ ಸಿಕ್ಕಿದ್ದಾನೆ ನಮ್ಮ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲ ಹೀಗೆ ಈ ದೇಶದಲ್ಲಿ ಆದವರು ಬಹಳ ಜನ ಇದ್ದಾರೆ ಏನ್ ಬೇಕಾದ್ರೂ ಇರ್ಬೋದು ಆದವರು ಬಹಳ ಜನ ಇದ್ದಾರೆ ಆದ್ರೆ ಆದವರ ಹಿಂದ್ಗಡೆ ಇರ್ತಕ್ಕಂತ ಒಂದು ಚೈತನ್ಯ ಇದೆಯಲ್ಲ ಅದು ಈ ದೇಶದ ವಿಶೇಷತೆ ಅದನ್ನ ಸನ್ಯಾಸಿ ಪರಂಪರೆ ಅಂತ ಕರೆದರು ಎಲ್ಲದರ ಹಿಂದ್ಗಡೆ ಆದವರು ಮನೆ ತುಂಬಾ ಜಗಳ ಅಂಬಾನಿ ಕುಟುಂಬದಲ್ಲಿ ಪಾಲೆ ಆಗ್ತಾ ಇರಲಿಲ್ಲ ಬ್ಯಾಂಕ್ ನವರು ಆರ್ಬಿಟ್ರೇಟರ್ ನೇಮಕ ಮಾಡ್ತಾರೆ ಕೆವಿ ಕಾಮತ್ ಅಂತ ಬಹಳ ದೊಡ್ಡ ಮನುಷ್ಯ ಕೆವಿ ಕಾಮತ್ ಒಂದೂವರೆ ವರ್ಷ ಒದ್ದಾಡಿದ್ರು ಕೆವಿ ಕಾಮತ್ ಅವರಿಗೆ ಅಣ್ಣ ತಮ್ಮಂದ್ರ ಮಧ್ಯದಲ್ಲಿ ಜಗಳ ಬಿಟ್ಟು ಬಿಡ್ತಾಕ ಆಗ್ಲಿಲ್ಲ ಆಮೇಲೆ ತಾಯಿಗೆ ಅನ್ಸುತ್ತೆ ಕೋಮಲ ಅಂಬಾನಿಗೆ ಹೀಗೆ ನಡೀತಾ ಇದ್ರೆ ಆಗೋದಿಲ್ಲ ಅಂತ ಇಬ್ರು ಮಕ್ಕಳನ್ನು ಕೂಡ ಕೈ ಹಿಡ್ಕೊಂಡು ಮುರಾರಿ ಬಾಪು ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಒಬ್ರು ಬಹಳ ದೊಡ್ಡ ಭಕ್ತಿ ಸಂಘ ಭಕ್ತಿ ಪಂಥದ ಭಾಗವತ ಕಥೆ ಹೇಳ್ತಕ್ಕಂತ ಬಹಳ ದೊಡ್ಡ ವ್ಯಕ್ತಿ ಮುರಾರಿ ಬಾಪು ದೊಡ್ಡ ಸಂತ ಮುರಾರಿ ಬಾಪು ಅವರ ಕಾಲ್ಗುಡದಲ್ಲಿ ಅಮ್ಮ ಕೋಮಲ ಅಂಬಾನಿ ದೊಡ್ಡ ಮಗ ಮುಕೇಶ್ ಅಂಬಾನಿ ಸಣ್ಣ ಮಗ ಅನಿಲ್ ಅಂಬಾನಿ ಒಂದ್ ಗಂಟೆ ಕೂತ್ಕೊಳ್ತಾರೆ ಆ ಒಂದ್ ಗಂಟೆ ಕೂತಾಗ ಅವ್ರು ಏನ್ ಹೇಳ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಒಂದು ಕಾಲ ಗಂಟೆ ಕೂತ್ಕೊಂಡು ಹೊರಗೆ ಬಂದ ನಂತರ ಅಲ್ಲಿದ್ದಂತ ಪತ್ರಕರ್ತರಿಗೆ ಅಣ್ಣ ತಮ್ಮ ಇಬ್ರು ಒಟ್ಟಿಗೆ ನಿಂತ್ಕೊಂಡು ತಾಯಿನ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಹೇಳ್ತಾರೆ ನಾವ್ ಇನ್ನು ಒಂದ್ ತಿಂಗಳಲ್ಲಿ ನಮ್ ಜಗಳ ಪರಿಹರಿಸ್ಕೊಂಡು ಸರಿಯಾಗಿ ಕಾಲ್ ಮಾಡ್ಕೋತೀವಿ ಏನ್ ಹೇಳಿದ್ರು ಮುರಾರಿ ಬಾಪು ಅವರು ನಮ್ಗೇನ್ ಗೊತ್ತಿಲ್ಲ ಮುರಾರಿ ಬಾಪು ಅವ್ರಿಗೆ ಕಾನೂನು ಗೊತ್ತಿದೆಯಾ ಇಲ್ಲ ಮುರಾರಿ ಬಾಪು ಅವ್ರಿಗೆ ಫೈನಾನ್ಸಿಯಲ್ ವಿಷಯ ಗೊತ್ತಿದೆಯಾ ಇಲ್ಲ ಮುರಾರಿ ಬಾಪುಗಳವ್ರಿಗೆ ಅಕೌಂಟ್ ವಿಷಯ ಗೊತ್ತಿದೆಯಾ ಇಲ್ಲ ಮುರಾರಿ ಬಾಪುಗಳಿಗೆ ಯಾವ್ದಾದ್ರು ನಿಯಮ ಗೊತ್ತಿದೆಯಾ ಇಲ್ಲ ಆದ್ರೆ ಮುರಾರಿ ಬಾಪುಗಳಿಗೆ ಜಗಳ ಆಡ್ತಾ ಇರ್ತಕ್ಕಂತ ಎರಡು ಹೃದಯಗಳನ್ನ ಹತ್ರ ಸೇರ್ತೋ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ ನಿಯಮ ಗೊತ್ತಿರಲಿಲ್ಲ ಪಾಲ್ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ ಆದ್ರೆ ನಿಯಮ ಗೊತ್ತಿದ್ದಂತ ಪಾಲ್ ಮಾಡೋದು ಹೇಗೆ ಅಂತ ಗೊತ್ತಿದ್ದಂತ ಕೆವಿ ಕಾಮತ್ ಅವ್ರಿಗೆ ಅಣ್ಣ ತಮ್ಮಂದ್ರನ್ನ ಒಂದೂವರೆ ವರ್ಷ ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಒಂದ್ ಗಂಟೆಯಲ್ಲಿ ಮುರಾರಿ ಬಾಪು ಅವರು ಹೃದಯವನ್ನ ಸೇರುತ್ತಾರೆ ಆ ಹೃದಯ ಸೇರ್ತಿದ್ದ ಮೇಲೆ ಅಣ್ಣ ತಮ್ಮ ಇವತ್ತು ಸಮಾಧಾನದಿಂದ ಪಾಲ್ ಹಾಕೊಂಡು ಒಬ್ಬರ ಮನೆಗೆ ಇನ್ನೊಬ್ರು ಹೋಗ್ತಾ ಆರಾಮವಾಗಿದ್ದಾರೆ ಇವತ್ತು ಈ ದೇಶದಲ್ಲಿ ಈ ತರ ಲಕ್ಷಾಂತರ ಜನ ಸನ್ಯಾಸಿಗಳು ಲಕ್ಷಾಂತರ ಜನ ಸನ್ಯಾಸಿಗಳು ಈಗ ಒಂದು 35-40 ವರ್ಷದ ಹಿಂದೆ ನಮ್ಮ ದೇಶದ ಅನೇಕ ಸರ್ಕಾರಗಳು ಮಧ್ಯಾಹ್ನದ ಊಟ ಬಿಸಿಯೂಟದ ಯೋಜನೆಯನ್ನ ಜಾರಿಗೆ ತಗೊಂಡು ಬಂದ್ರು ಅಂತಾರೆ ಆದ್ರೆ ನಮ್ಮ ಶ್ರೀಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಶ್ರೀಕ್ಷೇತ್ರದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಬಿಟ್ಬಿಡಿ ಅಂತಲ್ಲಿ ದಿನಕ್ಕೆ 3 ಹೊತ್ತು ಬಿಸಿಯೂಟ ಅದಕ್ಕೆ 35-40 ವರ್ಷದ ಹಿಂದೆ ಆರಂಭ ಆಗುತ್ತೆ ಆದ್ರೆ ಸರ್ಕಾರ ಮೊದಲು ಈ ದೇಶದಲ್ಲಿ ಸಮಾಜ ಮೊದಲು ಅಂತ ಚರ್ಚೆ ಮಾಡಿದ್ರೆ ಈ ದೇಶದಲ್ಲಿ ಸರ್ಕಾರಕ್ಕಿಂತ ತುಂಬಾ ಮುಂದೆ ಸಮಾಜ ಯಾಕಂದ್ರೆ ಅದರಿಂದ ಒಂದು ಶಕ್ತಿ ಇದೆ ಆ ಶಕ್ತಿ ನಮ್ಮ ದೇಶದ ಸನ್ಯಾಸಿ ಪರಂಪರೆ ಆ ಸಂಸ್ಕೃತ ಶ್ಲೋಕ ಹೇಳುತ್ತೆ ತ್ಯಜೇದೇಕಂ ಕುಲಸ್ಯಾರ್ಥೆ ಹೇಗೆ ಶಕ್ತಿಗೆ ಜರ್ಮನಿ ಪ್ರಸಿದ್ಧವೋ ಹೇಗೆ ರೂಪಕ್ಕೆ ಸೌಂದರ್ಯಕ್ಕೆ ಗ್ರೀಸ್ ಪ್ರಸಿದ್ಧವೋ ಹೇಗೆ ಆನಂದಕ್ಕೆ ವಿನೋದಕ್ಕೆ ವಿಲಾಸಕ್ಕೆ ಫ್ರಾನ್ಸ್ ಪ್ರಸಿದ್ಧವೋ ಹಾಗೆ ಈ ದೇಶ ಸಮರ್ಪಣೆಗೆ ಪ್ರಸಿದ್ಧ ಇನ್ನೊಬ್ಬರಿಗೋಸ್ಕರ ಇನ್ನೊಂದಕ್ಕೋಸ್ಕರ ಜಗತ್ತಿನ ಒಳ್ಳೆಯದಕ್ಕೋಸ್ಕರ ಸಮರ್ಪಣೆ ಮಾಡ್ತಕ್ಕಂತ ಅದು ಜೀವನನೇ ಇರ್ಬೋದು ಕೆಲವು ಸಲ ರಾಜ ರಂತಿದೇವ ಬಾಹುಬಲಿ ಈ ತರದ ಪ್ರಾಣನೇ ಇರ್ಬೋದು ಈ ದೇಶ ಕೆಲವರು ಜೀವನ ಸಮರ್ಪಣೆ ಮಾಡ್ತಾರೆ ಈ ದೇಶದಲ್ಲಿ ಕೆಲವರು ಪ್ರಾಣ ಸಮರ್ಪಣೆ ಮಾಡ್ತಾರೆ ಭಾಮಶಹನಂತ ವ್ಯಾಪಾರಿ ರಾಣಾ ಪ್ರತಾಪನಿಗೆ ತಾನು ಸಂಪಾದನೆ ಮಾಡಿದ ಇಡೀ ಐಶ್ವರ್ಯ ದಾನ ಮಾಡ್ತಾರೆ ಹೋಗಿ ಯುದ್ಧ ಮಾಡಕ್ಕರನ್ ಜೊತೆಗೆ ಅಂತ ಈ ದೇಶದಲ್ಲಿ ಸಮಾಜಕ್ಕೆ ದೇಶಕ್ಕೆ ಅಂತ ಸಮರ್ಪಣೆ ಮಾಡಿದಂತವ್ರ ಸಂಖ್ಯೆ ದೊಡ್ಡದು ಹಾಗಾಗಿ ಈ ದೇಶ ಲಕ್ಷಾಂತರ ವರ್ಷಗಳಿಂದ ಬದುಕೊಂಡೇ ಬಂದಿದೆ ಕೆಬೇಕಂ ಕುಲಸ್ಯ ಅರ್ಥ ಒಂದು ಕುಲಕ್ಕೆ ಒಳ್ಳೇದಾಗಬೇಕು ಅಂತ ವ್ಯಕ್ತಿ ಸಮರ್ಪಣೆ ಮಾಡಿಕೊಳ್ತಾರೆ ಕೆರೆಗೆ ಹಾರ ಪದ್ಯದಲ್ಲಿ ನಾವೆಲ್ಲರೂ ಕೂಡ ಮನೆಗೆ ಬಂದಿರತಕ್ಕಂತ ಸೊಸೆ ನೀರಿಗೋಸ್ಕರ ಸಮರ್ಪಣೆ ಮಾಡ್ಕೊಂಡಂತ ಕತೆ ನಾವು ನೋಡಿದ್ವಿ ಕೆರೆಗೆ ನೀರು ಬೀಳ್ತಿರ್ಲಿಲ್ಲ ಯಾರಾದ್ರೂ ಮನೆಯಲ್ಲಿ ಸಣ್ಣ ವಯಸ್ಸಿನ ಹೆಣ್ಮಕ್ಳು ಸಮರ್ಪಣೆ ಮಾಡ್ಕೊಂಡ್ರೆ ಗೌರಿ ಪೂಜೆ ಮಾಡಿದ್ರೆ ಗಂಗಾ ಪೂಜೆ ಮಾಡಿದ್ರೆ ನೀರು ತುಂಬುತ್ತೆ ಅಂತ ಹೇಳಿದಾಗ ಊರಿಗೆ ನೀರು ಸಿಗ್ಬೇಕು ಅನ್ನೋದಕ್ಕೋಸ್ಕರ ಮನೆಗೆ ಬಂದಿರತಕ್ಕಂತ ಕಿರಿಯ ಸೊಸೆ ಆಕೆ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಾರೆ ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ಇವತ್ತು ತರಗತಿಯ ಕೊಠಡಿಗಳಲ್ಲಿ ಅವರು ಅನೇಕ ಜನ ಅನೇಕ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಇದನ್ನು ಸಮಾನತೆಯ ಹೆಸರಿನಲ್ಲಿ ಇನ್ನೊಂದು ರೀತಿಯಲ್ಲಿ ಆದ್ರೆ ನಮ್ಮ ಸಮಾಜ ಇದನ್ನ ಊರಿಗೋಸ್ಕರ ಸಮರ್ಪಣೆ ಅಂತ ಯೋಚನೆ ಮಾಡ್ತದೆ ತ್ಯಜೇಬೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೆ ಅಂತ ಗ್ರಾಮಕ್ಕೊಳ್ಳೆ ಒಂದು ಕುಟುಂಬಕ್ಕೆ ಒಳ್ಳೇದಾಗ್ಬೇಕಂದ್ರೆ ಒಂದು ವ್ಯಕ್ತಿ ತನ್ನನ್ನು ತಾನು ಬಿಟ್ಕೊಡ್ಬೇಕು ಇಲ್ಲಿ ಕುತ್ಕೊಂಡಿರ್ತಕ್ಕಂತ ನೂರಾರು ಜನ ತಾಯಂದ್ರು ನೂರಾರು ಜನ ತಾಯಂದ್ರು ತಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಬೇಕು ಅಂತ ಪ್ರತಿನಿತ್ಯ ಏನಾದ್ರೂ ತ್ಯಾಗ ಮಾಡ್ತಾನೆ ಇರ್ತಾರೆ
ऊट आगिरल मन बंद मगु पूर्ति ऊट मी अं आगे कड़ा नहीं मोटे तुम ऊट मे इलो प्रति तू प्रति दिन तन गंडनोस्कर मकलोस्कर वाक्य है ना ऊट मे नहीं अंत अद्वल तर्सेंट फुले ऊट आगे इवन हटे तुम ऊट मे उद्रे ना ऊट मातनी अंत नूरार दिन तयंद्र इले कूती तेबे बेकुत्यार्थे सन्द का नमेंगे नम अंगल नड़ियों त्याग नमु का प्रतिनिध्य नड़ीये तेबे बेकम कुलास्यार्थे ग्रामस्थ्यार्थे कुलम तेबे ऊर्ग्रे कुटुंब त्याग मे दैकली आर नूरार उदाहरण नानू कूड़ा ग्रामस्थ्यार्थे कुलम तेबे ग्रामम जनपद स्यार्थे समाज के देश अंतर्रे ग्राम तन तान त्याग मे अद्ता आ नर नम देश सन्यासी मध्य आ श्लोक हेते आत्मार्थे पृथ्वी त्यजे सत्योस्कर प्राण बेड़ी उद्दालक सत्यद हूड़ता हूड़ता तन प्राणार्पणे तैयार प्राणार्पणे आवश्यकता बर उद्दालक प्राण बिड़कू कूड़ा तैयार इदेकल ध्रुव सत्यव हूड़ता हूड़ता प्राणार्पण तैयार इदेकल अष्टावक्र प्राणार्पण तैयार सत्यव हूड़ता सत्य सिक्त प्राण कूड़ा परिस्थिति बर प्राण कोड़कू कूड़ा तैयार याक जगत कल्याण जगत नेमदिया सत्यव हूकु अंत हे देश त्यगे देखम कुलस्यार्थे ग्रामस्थ्यार्थे कुलम त्यगे ग्रामम जनपद त्यार्थे आत्मार्थे पृथ्वी त्यजे अंत देश अंत देश हटिर्तक अण्ड बसवण्णवर नमें श्रेष्ठवा शब्द को कायक उठे तबार् कायक मे कायक मेले कायक ऐन अवेलूबे तबार् दासोह दासोह समाधान आ समाधान ऐन आरद चटवटिके आयक सिद्धांत आधार मेले आ दासोह सिद्धांत आधार मेले आ प्रसाद सिद्धांत आधार मेले कड़े नूर वर्ष पूज्य श्री श्री क्षेत्रव हतार सवि जन मकड़ कलर के साक्षी मंत अनेक मठग्रे वे कूतिर स्वामीजी या मठ रक्षण मे अंतर ಆದರೆ ಯಾವ ಮಠವನ್ನ ಯಾವ ದೇವಸ್ಥಾನವನ್ನ ಅಲ್ಲಿನ ಸ್ವಾಮೀಜಿಗಳು ಅಲ್ಲಿನ ಅರ್ಚಕರು ಸಮಾಜಕ್ಕೆ ಅಂತ 24 ಗಂಟೆ ತೆಗೆದು ಬಿಟ್ಟುಬಿಡ್ತಾರೋ ಅಂತ ಮಠಗಳು ಮತ್ತು ದೇವಸ್ಥಾನಗಳು ಶಾಶ್ವತವಾಗಿ ಉಳ್ಕೊಂಡಿರೋದನ್ನ ನಾವು ನೋಡ್ತೀವಿ ಅಂತ ಗೋಲ್ಕದಲ್ಲಿ ತುಂಬಿಸ್ಕೊಳ್ಳಕ್ಕೆ ಅಂತ ಹೊರಟ್ರೆ ದೇವಸ್ಥಾನದಲ್ಲಿ ದುಡ್ಡು ಗೋಲ್ಕ ತುಂಬೋದಿಲ್ಲ ಆದರೆ ಧರ್ಮಸ್ಥಳದಲ್ಲಿ ಗೋಲಕನೇ ಇಲ್ಲ ನೀವು ಎಲ್ಲಿ ಬೇಕಾದರೂ ಹಾಕಿ ಅಂತ ಹೇಳ್ತಾರೆ ನೀವು ಧರ್ಮಸ್ಥಳದಲ್ಲಿ ಎಲ್ಲಿ ಕೈ ಹಾಕಿದ್ರು 10 ನಾಣ್ಯ ಸಿಗುತ್ತೆ ಮುಂದಿನ ಸರಿ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಅಟ್ಟ ಕೈ ಹಾಕಿ ಅಲ್ಲೂ ಜನ ದುಡ್ಡು ಇಟ್ಟಿರ್ತಾರೆ ಪಕ್ಕದ ಎಲ್ಲ ಮರದ ಬೋರ್ಡ್ ಕೈ ಹಾಕಿ ಅಲ್ಲೂ ಜನ ದುಡ್ಡು ಇಟ್ಟಿರ್ತಾರೆ ಯಾಕಂದ್ರೆ ಆ ಕ್ಯೂನಲ್ಲಿ ಹೋಗಕ್ಕಾಗದೆ ಎಲ್ಲಂದ್ರೆ ದುಡ್ಡು ಇಟ್ಬಿಡ್ತಾರೆ ಯಾಕೆ ಅಂತ ಕೇಳಿದ್ರೆ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಈ ಮಠವನ್ನ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ತೆರೆದಿಟ್ರು ತನಗೆ ಅಂತ ಅದನ್ನು ಕಟ್ಕೊಳ್ಳಕ್ಕೆ ಹೊರಡಲಿಲ್ಲ ಬಂದ್ ಮಾಡ್ಲಿಕ್ಕೆ ಹೊರಡಲಿಲ್ಲ ಹಾಗಾಗಿ ಇವತ್ತು ಅವರ ಪುಣ್ಯ ಸ್ಮರಣೆಯಲ್ಲಿ ಆ 16,000 ಜನ ವಿದ್ಯಾರ್ಥಿಗಳ ಜೊತೆಗೆ ನಾವು ಸಾವಿರಾರು ಜನ ಸದ್ಭಕ್ತರಿಗೆ ಬಂದಿದ್ದೀವಿ ನಾವು ಸಾವಿರಾರು ಜನ ಸದ್ಭಕ್ತರು ಯಾರು ತನ್ನಂತಾನೋ ಬಯಲು ಮಾಡ್ಕೊಳ್ತಾನ ಯಾರ ತನ್ನಂತಾನ ಸಮಾಜಕ್ಕೋಸ್ಕರ ತೆರೆದುಕೊಳ್ತಾನೋ ಅವನಿಂದ ಈ ಸಮಾಜಕ್ಕೆ ಚೇತನ ಸಿಕ್ಕಿದೆ ಸಮಾಧಾನ ಸಿಕ್ಕಿದೆ ಶಾಶ್ವತವಾಗಿರ್ತಕ್ಕಂಥ ಅಸ್ತಿತ್ವ ಸಿಕ್ಕಿದೆ ಅಂತಕ್ಕಂಥ ಒಂದು ಸಂಸ್ಕೃತಿಯ ಜೊತೆಗೆ ಸಿದ್ಧಗಂಗಾ ಕ್ಷೇತ್ರ ಇವತ್ತು ನಮ್ಮೆಲ್ಲರನ್ನು ಕೂಡ ಪಾಲಿಸ್ಕೊಂಡು ಬಂದಿದೆ ನಾವೆಲ್ಲರೂ ಉಪಕೃತರ ಈ ಕ್ಷೇತ್ರ ಒಬ್ಬೊಬ್ಬರು ಒಂದೊಂದರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಶ್ರೀ ಕ್ಷೇತ್ರ ನನ್ನಂತ ತುಂಬಾ ಜನ ಸಾಮಾಜಿಕ ಕಾರ್ಯಕರ್ತರಿಗೆ ಅದು ಆಶ್ರಯ ಕೊಟ್ಟಿದೆ ನನ್ನಂತ ತುಂಬಾ ಜನ ಸಾಮಾಜಿಕ ಕಾರ್ಯಕರ್ತರು ಈ ಶ್ರೀ ಕ್ಷೇತ್ರ ಆಶ್ರಯ ಕೊಟ್ಟಿದೆ ಕಳೆದ 40-50 ವರ್ಷಗಳಲ್ಲಿ ಯಾವಾಗ ಯಾವಾಗ ಸಾಮಾಜಿಕ ಕೆಲಸಗಳಿಗೆ ನಮಗೆ ಎಲ್ಲಿ ಹೋಗೋದಪ್ಪ ಯಾರ ಹತ್ರ ಹೋಗ್ಬೇಕಪ್ಪ ಅಂತ ಅನ್ಕೊಂಡಾಗ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಅನೇಕ ತಂದೆ ತಾಯಂದ್ರಿಗೆ ನಮ್ಮ ಮಕ್ಕಳನ್ನು ಹೇಗಪ್ಪ ಸಾಕೋದು ಅಂತ ಹೇಳಿದಾಗ ಸಿದ್ಧಗಂಗಾ ಕ್ಷೇತ್ರ ಹೇಗೆ ನೆನಪಾಗಿತ್ತೋ ಹಾಗೆ ನನ್ನಂತ ಸಾಮಾಜಿಕ ಕ್ಷೇತ್ರಕ್ಕೆ ಸಾಮಾಜಿಕ ಕಾರ್ಯಕರ್ತರಿಗೆ ಎಲ್ಲಿಗೆ ಹೋಗೋದಪ್ಪ ಅಂತ ಯೋಚನೆ ಮಾಡಿದಾಗ ನಮಗೆ ಬಹಳ ಆರಾಮವಾಗಿ ನಮಗೆ ಸ್ವಾಗತ ಮಾಡಿದಂತ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಮತ್ತು ಪೂಜ್ಯ ಶ್ರೀಗಳು ಇವತ್ತು ನಮ್ಮೆಲ್ಲರಿಗಿದೆ ನಮ್ಮೆಲ್ಲರ ಎದುರಿಗಿದ್ದಾರೆ ಮತ್ತು ಚೈತನ್ಯ ಸ್ವರೂಪಿಯಾಗಿ ನಮ್ಮನ್ನು ಆಶೀರ್ವಾದ ಕೂಡ ಮಾಡ್ತಾ ಇದೆ ಇವತ್ತು ಅವ್ರ ಸ್ಮರಣೆಯಲ್ಲಿ ಅದೇ ರೀತಿಯ ಬದುಕನ್ನ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ಆ ತಾಯಕ ದಾಸೋಹ ಪ್ರಸಾದದ ಆ ದಾರಿಯಲ್ಲಿ ನಾವು ಕೂಡ ನಡೀತೀವಿ ಪೂಜ್ಯ ಶ್ರೀಗಳು 16,000 ಜನರಿಗೆ ಮಾಡಿದ್ದಾರೆ ನಾವು ಒಬ್ಬಿಬ್ಬರಿಗಾದರೂ ಮಾಡ್ತೀವಿ ಅಕಸ್ಮಾತ್ ಒಬ್ಬಿಬ್ಬರಿಗೆ ಮಾಡಲಿಲ್ಲ ಅಂತ ಹೇಳಿದ್ರು ಯಾರಿಗೂ ಕೆಡಕ್ ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ